हेलो फ्रेंड्स शास्त्री किचन गे स्वागत इवत नानु आनियन पकोड़ा मारता है इदु तुम्बा सिंपल रेसिपी मते तुम्बा टेस्टीनु इरुत्ते सो ई रेसिपी ना नीवु ट्राई माड़ी बन्नी इदु माड़ोद हेगे अंत नोड़ोण बन्नी इगा आनियन पकोड़ा माड़ोदिक्के एण्णे बिसिगे इडोण इदु कडलेकाय बीजद एण्णे इदु इदु कोल प्रेस्ड आयिल सो अदक्के कड़मे तगोंडिदीनि नानु डीप फ्राई माड़ोदिक्के एण्णे बिसि आगलि ಈಗ ಒಂದು ಬೇಸನ್ ಗೆ ಈರುಳ್ಳಿ ಹಾಕೊಳ್ತಾ ಇದೀನಿ ಇದು ಎರಡು ಮೀಡಿಯಂ ಸೈಜ್ಡ್ ಈರುಳ್ಳಿ ಈ ತರ ಥಿನ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದಸಲ ಹಿಂಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ ಉದ್ರುದ್ರಾಗಿ ಒಂದಸಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಉದ್ರುದ್ರಾಗಿ ಬಿಡುತ್ತೆ ಈರುಳ್ಳಿ सेपरेट आगे उदुरुदुरागे उप्पु वन चमच अज्कारत पुड़ी अर्ध चमच गरम मसाला एरडु हसी मेंचिनकाई सन्नदाग हेच्चित कुंडी रोदु वन स्वल्प पुदीना सन्नदाग हेच्च कुंडी रोदु वन स्वल्प करीबेविन सोप्पु ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉಪ್ಪು ಖಾರ ಎಲ್ಲ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು 2 ನಿಮಿಷ ಈ ತರ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಅಂಟಿಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು ಮತ್ತೆ 1/2 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ನೀರಲ್ಲೇ ಆದಷ್ಟು ಇದು ಮಿಕ್ಸ್ ಆಗಬೇಕು ಸಾಲಿಲ್ಲ ಅಂದ್ರೆ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆನೆ ಈಗ ಇದು ಈ ತರ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೊಳ್ಳೋಣ ಈಗ ಇದು ಪಕೋಡಾಗೆ ಹಿಟ್ಟು ರೆಡಿ ಆಗಿದೆ ಈಗ ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಪಕೋಡ ಹಾಕೋಣ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಂದು 2 ಮಿನಿಟ್ಸ್ ಆದಮೇಲೆ ಅದನ್ನ ಮತ್ತೆ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತೀನಿ ಈಗ ಇದು ಒಂದ ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗಿ ರೋಸ್ಟ್ ಆಗಲಿ ಆಮೇಲೆ ಅದನ್ನ ಇನ್ನೊಂದು ಕಡೆ ಫ್ಲಿಪ್ ಮಾಡೋಣ ಇನ್ನ 2 ಮಿನಿಟ್ಸ್ ಇದನ್ನ ಸ್ವಲ್ಪ ಕ್ರಿಸ್ಪ್ ಆಗಿದೆ ಇದು ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನ ತೆಗೆದು ಬಿಡೋಣ टेस्टी आंड स्पाइसी आनियन पकोड़ा रेडी आगे नहीं रीति नोड़ी तुम्बा टेस्टी रेसिपी ना नहीं ट्राई माड़ी निम सजेशन्स एंड कमेंट्स नंगे बरी थैंक यू फॉर वाचिंग प्लीज सब्सक्राइब टू द चैनल थैंक यू